ಆಯ್ ಹಲೋ ನಮಸ್ತೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಸೊ ನಾವಂತೂ ಪರವಾಗಿಲ್ಲ ಯಾಕೆಂತಂದರೆ ಬಿಸಿಲು ಸಿಕ್ಕಾಪಟ್ಟೆ ಇದೆ ಇವಾಗ ತರ್ಟಿ ಫಾರ್ಟಿ ಡಿಗ್ರಿ ಇದೆ ಹೇಗಪ್ಪ ಬಿಸಿಲಲ್ಲಿ ಅಡುಗೆ ಮಾಡೋದು ಊಟ ಮಾಡೋದು ಅನ್ನಿಸ್ಬಿಟ್ಟಿದೆ ಬಟ್ ಏನಂತಂದರೆ ಈ ಸಮ್ಮರಲ್ಲಿ ಸ್ವಲ್ಪ ಕೆಲವೊಂದು ನಾವು ಕ್ರಮಗಳನ್ನು ಅಂದರೆ ಕೆಲವೊಂದು ನಾವು ಟಿಪ್ಸ್ನ ನಾವು ಬಳಕೆ ಯೂಸ್ ಮಾಡಬೇಕು ತುಂಬ ತಣ್ಣಗಿರೋ ನೀರು ಕುಡಿಬಾರ್ದು ಆಮೇಲೆ ತುಂಬ ಬಿಸಿಲಲ್ಲಿ ಜಾಸ್ತಿ ಓಡಾಡಬಾರ್ದು ಆದಷ್ಟು ಸಂಜೆ ಹೊತ್ತಲ್ಲಿ ಏನಾದರೂ ಬೇಕು ಅಂತಂದರೂ ವಾಕಿಂಗ್ ಹೋಗಿ ಬರ್ಬೋದು ಬೆಳಗ್ಗೆ ಮಧ್ಯಾಹ್ನ ಹೊತ್ತಲ್ಲಿ ತುಂಬ ಅಂದರೆ ತುಂಬ ಬಿಸಿಲಿದೆ ಇದೇ ಫಸ್ಟ್ ಟೈಮು ಫಾರ್ಟಿ ಡಿಗ್ರಿ ಆಗಿರೋದು ಬೆಂಗಳೂರಲ್ಲಿ ಯಾವತ್ತೂ ಈ ಥರ ಇದ್ದಿರಲಿಲ್ಲ ಬೆಂಗಳೂರು ಹೊಸೂರು ಎಲ್ಲ ತುಂಬ ಚೆನ್ನಾಗಿರುತ್ತೆ ಯಾವುದೇ ದಿನ ಆಗಿರಲಿ ಒಂಥರ ಅಷ್ಟು ತಳ್ಕೊಳ್ಳೋಷ್ಟು ಬಿಸಿಲು ಇರ್ತಾಯಿತ್ತು ಈ ಸರಿ ತುಂಬ ಅಂದರೆ ತುಂಬಾ ಬಿಸಿಲಿದೆ ನನ್ನ ದೇವರಲ್ಲಿ ಕೇಳ್ಕೊಂಡೋಗ ಇಲ್ಲ ಜೋರಾಗಿ ಮಳೆ ಬರಬೇಕು ಇಲ್ಲಾಂತಂದರೆ ಬಿಸಿಲು ಕಡಿಮೆ ಆಗಬೇಕು ಅನ್ನೋದೇ ನಾನು ಸೊ ಏನು ಮಾಡೋದು ಫ್ರೆಂಡ್ಸ್ ಬಟ್ ಆದಷ್ಟು ನಾವು ನೀರಿನಂಶ ಇರುವಂತಹ ಕೆಲವೊಂದು ಹಣ್ಣುಗಳನ್ನ ತಿನ್ನಬೇಕಾಗತ್ತೆ ಸೌತೆಕಾಯಿ ಆಮೇಲೆ ನಂತರ ಕರ್ಬೂಜ ಆಮೇಲೆ ಮಜ್ಜಿಗೆ ಮಡಕೆ ನೀರು ಈ ಥರ ನಾವು ಕೆಲವೊಂದು ತಗೊಬೇಕಾಗತ್ತೆ ಸ್ವಲ್ಪ ನೀರಿನ ಅಂಶ ಇರುವಂತಹ ಪದಾರ್ಥಗಳು ತಿನ್ನಬೇಕು ನಂತರ ಕೋಸಂಬರಿ ಅವೆಲ್ಲ ಮಾಡ್ಕೊಂಡ್ರೆ ಹೆಸರುಬೇಳೆ ಕೋಸಂಬರಿ ತುಂಬ ತಣ್ಣಗಿರುತ್ತೆ ಸ್ವಲ್ಪ ಮಸಾಲೆ ಐಟಮ್ಸ್ನ ಕಡಿಮೆ ಮಾಡ್ಕೊಬೇಕು ಈ ಸಮ್ಮರಲ್ಲಿ ಯಾಕೆಂತಂದರೆ ಈ ಸಾರಿ ಬಂದಂತಹ ಸೆಖೆ ಬಿಸಿಲು ಯಾವ ವರ್ಷನೂ ಬಂದಿರಲಿಲ್ಲ ಅಷ್ಟು ಸೆಕೆ ಇದೆ ಸೊ ತಳ್ಕೊಬೇಕು ಅಂತಂದರೆ ನಾವು ಆದಷ್ಟು ಸ್ವಲ್ಪ ಜಾಸ್ತಿ ಓಡಾಡಬಾರ್ದು ಆಚೆ ಕಡೆಗೆ ನಂತರ ತುಂಬ ಬಿಸಿಲಿದ್ದಾಗ ಕೂಡ ಜಾಸ್ತಿ ಆಚೆ ಹೋಗಬಾರ್ದು ಅನಾವಶ್ಯಕವಾಗಿ ಹೋಗಬಾರ್ದು ನಮಗೆ ಅಗತ್ಯ ಕೆಲವೊಂದು ತೊಗೊಂಬರೋಕೆ ಹೋಗಲೇಬೇಕು ಅನ್ನೋ ಟೈಮಲ್ಲಿ ನಾವು ಅಟ್ಲೀಸ್ಟ್ ಛತ್ರಿ ಇಟ್ಕೊಂಡು ಕೊಡೆ ಕೊಡೆಯಿಟ್ಕೊಂಡು ಹೋಗಿ ಬರಬಹುದು ನಂತರ ತುಂಬ ಗಟ್ಟಿ ಗಟ್ಟಿ ಇರುವಂತಹ ಪದಾರ್ಥ ತಿನ್ನೋ ಕೂಡ ಆಗೋದಿಲ್ಲ ಆದಷ್ಟು ನೀರಿನಂಶ ಇರುವಂತಹ ಪದಾರ್ಥಗಳನ್ನು ನಾವು ಸೊ ತಗೊಬೇಕು ಚೆನ್ನಾಗಿರುತ್ತೆ ಸೊ ಇವತ್ತು ಸ್ವಲ್ಪ ಪರವಾಗಿಲ್ಲ ನೆನ್ನೆಗಿಂತ ನಾನು ನೆನೆ ತುಂಬ ಜಾಸ್ತಿನೇ ಇತ್ತು ಬಿಸಿಲು ಇವತ್ತೊಂಚೂರು ಪರವಾಗಿಲ್ಲ ಅಂತ ಅನ್ನಿಸ್ತಿದೆ ಬಟ್ ಗಾಳಿ ಅಂತೂ ಇಲ್ಲವೇ ಇಲ್ಲ ಫಾರ್ಟಿ ಡಿಗ್ರಿ ಅಂದರೆ ಬಿಸಿ ಗಾಳಿ ಫ್ಯಾನ್ ಹಾಕಿದ್ರು ಕೂಡ ಬಿಸಿ ಗಾಳಿನೇ ಬರುತ್ತೆ ಮರಗಳಲ್ಲಿ ಮರಗಳತ್ರ ಇರುವಂತಹ ಏರಿಯಿಂದ ಕೂಡ ಗಾಳಿನೇ ಬರ್ತಿಲ್ಲ ಸೊ ಅಷ್ಟು ಸೆಕೆ ಆಗಿಬಿಟ್ಟಿದೆ ಇದೊಂದು ಈ ವರ್ಷದಲ್ಲಿ ತಳ್ಕೊಳಕಾಗದ ಇರುವಂತಹ ಒಂದು ಬಿಸಿಲು ಅಂತಲೇ ಹೇಳ್ಬೋದು ಬಟ್ ಒಂದೇ ಒಂದು ಇಲ್ಲ ಮಳೆ ಜಾ ಜೋರಾಗಿ ಬಂದ್ಬಿಟ್ರೆ ಅಂತೂ ವಾತಾವರಣ ತುಂಬ ಇಲ್ಲ ಇಲ್ಲಾಂತಂದರೆ ಬಿಸಿಲು ಕಡಿಮೆ ಆಗಬೇಕು ಬಟ್ ಮಳೆ ಯಾವಾಗ ಬರುತ್ತೆ ಗೊತ್ತಿಲ್ಲ ಕೆಲವರು ಜೂನಲ್ಲಿ ಜುಲೈಯಲ್ಲಿ ಅಂತ ಹೇಳ್ತಿದ್ದಾರೆ ಬಟ್ ಬೇಗ ಬಂದುಬಿಟ್ರೆ ಅಂತೂ ತುಂಬಾ ಖುಷಿಯಾಗುತ್ತೆ ಮಳೆ ಒಂದು ಬಂದುಬಿಟ್ರೆ ಸಾಕು ಎಲ್ಲದಕ್ಕೂ ಮತ್ತೆ ನೀರಿಗೆ ಸ್ವಲ್ಪ ಪ್ರಾಬ್ಲಮ್ ಕೂಡ ಆಗಿದೆ ಇವಾಗ ಅದೊಂದು ಸೊ ಫ್ರೆಂಡ್ಸ್ ಇದೊಂದು ಚಿಕ್ಕ ವಿಡಿಯೋ ಅಡುಗೆ ಮಾಡಿಕೊಂಡು ನಾನು ನಿಮ್ಮ ಜೊತೆ ಮಾತಾಡ್ತಾಯಿದ್ದೀನಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಬೈ ಬಾಯ್